ಅವರು ಹೇಳಿದ್ದಕ್ಕೆಲ್ಲ ಅವರು ಸುಮ್ಮನೆ ಉಡಾಫೆ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಮುಂಗಾರು ಅವಧಿಯಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚು ಪರಿಹಾರ ಹಣವನ್ನು ನಾವು ಕೊಟ್ಟಿದ್ದೇವೆ. ಪ್ರಾಣಹಾನಿಗೂ ಕೊಟ್ಟಿದ್ದೇವೆ, ಅದರಲ್ಲಿ ಮನೆ ಹಾನಿಗೂ ಕೊಟ್ಟಿದ್ದೇವೆ, ಮತ್ತೆ ಬೆಳೆ ಹಾನಿದು ಕೂಡ ಈಗಾಗಲೇ ಮುಂಗಾರು ಅವಧಿಯಲ್ಲಿ 100 ಕೋಟಿಗೂ ಹೆಚ್ಚು ಹಣ ಖರ್ಚು ಆಗಿದೆ. ಇನ್ನ ಒಂದು 100 ಕೋಟಿಯಷ್ಟು ಮುಂಗಾರಿಂದು ಈಗ ಪೇಮೆಂಟ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಹಿಂಗಾರಿಗೂ ಕೂಡ ನಾವು ಏನು ಈಗ ಯಾರ್ಯಾರು ರೈತರದ್ದು ಬೆಳೆ ಹಾನಿ ಆಗಿದೆ ಅವರಿಗೆ ಪರಿಹಾರ ಕೊಡ್ತೇವೆ. ಅವರಿಗೆ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಪರಿಹಾರ ಕೊಡುವಂತ ಅಮೌಂಟ್ ಎಲ್ಲ ಓಬಿರಾನ್ ಕಾಲದ ರೇಟ್ಗಳಲ್ಲಿ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಮುಖ್ಯಮಂತ್ರಿಗಳು ನಾನು ಹೋಗಿ ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಗೈಡ್ಲೈನ್ಸ್ ಅನ್ನ ರಿವೈಸ್ ಮಾಡಿ ಪರಿಹಾರ ಹಣ ಹೆಚ್ಚಿಗೆ ಮಾಡಿ ಅಂತ. ಮಾನ್ಯ ವಿಜಯೇಂದ್ರ ಅವರಿಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ಇಲ್ಲಿ ಸುಮ್ಮನೆ ಉಡಾಫೆ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಪರಿಹಾರದ ರೇಟ್ ಅನ್ನ ರಿವೈಸ್ ಮಾಡಿಸಿದ್ರೆ ಏನಾದರೂ ರೈತರಿಗೆ ಪ್ರಯೋಜನ ಆಗುತ್ತೆ. ಎರಡನೇ